ಸಾಕಷ್ಟು ಸುದ್ದಿಯಲ್ಲಿದ್ದ ನುಗ್ಗಿಕೇರಿ ದೇವಸ್ಥಾನದ ಗಲಾಟೆಗೆ ಇದೀಗ ತಾರ್ಕಿಕ ಅಂತ್ಯ ಸಿಕ್ಕಂತಾಗಿದೆ. ದೇವಸ್ಥಾನದ ಮುಂದೆ ವ್ಯಾಪಾರ ಮಾಡುತ್ತಾ ಇದ್ದ ಮುಸ್ಲಿಂ ವೃದ್ಧ ಕಲ್ಲಂಗಡಿ ಹಣ್ಣನ್ನ ಶ್ರೀರಾಮ ಸೇನೆ ಕಾರ್ಯಕರ್ತರು ನಾಶ ಮಾಡಿದ ಸ್ಟೋರಿ ನಿಮಗೆಲ್ಲ ಗೊತ್ತೇ ಇದೆ. ಹಾಗಾದ್ರೆ ಇಲ್ಲಿ ಮುಸ್ಲಿಮರು ವ್ಯಾಪಾರ ಮಾಡಬೇಕಾ ಬೇಡವಾ, ಹಿಂದೂಗಳಿಗೆ ಮಾತ್ರ ಇದು ಸೀಮಿತನಾ, ಈ ಪ್ರಶ್ನೆಗೆ ದೇವಸ್ಥಾನ ಟ್ರಸ್ಟ್ ನವರು ಕೊಟ್ಟ ಉತ್ತರ ಏನಿತ್ತು ನೀವೇ ನೋಡಿ. ಸದಾ ವ್ಯಾಪಾರ ವಹಿವಾಟುಗಳಿಂದ ಗೀಚುಕೊಡುತ್ತಿದ್ದ ದೇವಸ್ಥಾನ ಇಂದು ವ್ಯಾಪಾರಿಗಳಿಲ್ಲದೆ ಖಾಲಿ ಖಾಲಿ ಅಂತಿದೆ. ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಆ ಒಂದು ನಿರ್ಧಾರದಿಂದ ಇಂದು ನುಗ್ಗಿಕೇರಿ ದೇವಸ್ಥಾನದ ಆವರಣ ವ್ಯಾಪಾರಿಗಳಿಲ್ಲದೆ ಬಿಕ್ಕು ಅಂತಿದೆ. ಕೆಲ ದಿನಗಳ ಹಿಂದೆ ಧಾರವಾಡ ನುಗ್ಗಿಕೇರಿ ದೇವಸ್ಥಾನದ ಆವರಣದಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಕೊಡಬಾರದು ಎಂದು ಶ್ರೀರಾಮ ಸೇನೆ ಕಾರ್ಯಕರ್ತರು ಆಗ್ರಹಿಸಿ ಮುಸ್ಲಿಂ ವ್ಯಾಪಾರಿ ನಬೀಸಾಬ್ ಅವರ ಕಲ್ಲಂಗಡಿ ಹಣ್ಣುಗಳನ್ನು ಒಡೆದುಹಾಕಿದ್ರು. ಈ ಸಂಬಂಧ ಸಾಕಷ್ಟು ಬೆಳವಣಿಗೆಗಳು ನಡೆದಿದ್ವು. ನುಗ್ಗಿಕೇರಿಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೂ ಅವಕಾಶ ಕೊಡಬೇಕು ಎಂದು, ಮುಸ್ಲಿಂ ನಾಯಕರು ಹಾಗೂ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಕೊಡಬಾರದು ಎಂದು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ದೇವಸ್ಥಾನ ಟ್ರಸ್ಟ್ ಕಮಿಟಿಯವರಿಗೆ ಮನವಿ ಸಲ್ಲಿಸಿದ್ರು. ಉಭಯ ಸಂಘಟನೆಗಳ ಮನವಿ ಪಡೆದಿದ್ದ ದೇವಸ್ಥಾನ ಟ್ರಸ್ಟ್ ಕಮಿಟಿಯವರು ನಿನ್ನೆ ಚರ್ಚೆ ನಡೆಸಿ ದೇವಸ್ಥಾನದ ಆವರಣದಲ್ಲಿ ಯಾವ ಧರ್ಮದವರು ಅಂಗಡಿ ಹಚ್ಚುವಂತಿಲ್ಲ ಎಂಬ ಮಹತ್ವದ ತೀರ್ಮಾನ ಕೈಗೊಂಡಿದ್ದಾರೆ. ಯಾವುದೇ ಧರ್ಮದವರಾಗಲಿ, ಎಲ್ಲ ಧರ್ಮದವರು ಸೇರಿ ಯಾವುದೇ ತರಹದ ವ್ಯಾಪಾರ ವಹಿವಾಟು ಮಾಡುವಂಗಿಲ್ಲ. ಮುಂದಿನ ನಿರ್ಧಾರ ತೆಗೆದುಕೊಳ್ಳುವವರೆಗೂ ನಮ್ಮ ದೇವಸ್ಥಾನದ ಜಾಗ ಬಿಟ್ಟು ಹೊರಗಡೆ ಬೇಕಾದ ಕಡೆ ಹಚ್ಕೊಳ್ಳಿಕ್ಕೆ ಅವರಿಗೆ ಸ್ವಾತಂತ್ರ್ಯ ಇದೆ. ನಿನ್ನೆ ಅಂಗಡಿಯವ್ರ ಮೀಟಿಂಗು ಮಾಡಿದ್ದೇವೆ, ಅವರು ಒಪ್ಪಿಕೊಂಡಿದ್ದಾರೆ. ಏನ್ರಿ, ನಾವು ಅಂಗಡಿ ಇಡೋದಿಲ್ಲ ಅಂತ. ದೇವಸ್ಥಾನದ ಆವರಣದಲ್ಲಿ ಎಲ್ಲ ಅಂಗಡಿಗಳನ್ನು ತೆರವುಗೊಳಿಸಲಾಗಿದೆ. ಶನಿವಾರ ನುಗ್ಗಿಕೇರಿ ಆಂಜನೇಯನ ಜಾತ್ರಾ ಮಹೋತ್ಸವ ಕೂಡ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ಆವರಣದಲ್ಲಿ ಯಾರೂ ಅಂಗಡಿ ಹಾಕುವಂತಿಲ್ಲ ಎಂಬ ಮಹತ್ವದ ತೀರ್ಮಾನವನ್ನು ದೇವಸ್ಥಾನ ಟ್ರಸ್ಟ್ ಕಮಿಟಿಯವರು ಕೈಗೊಂಡಿದ್ದಾರೆ. ಹಿಂದೂ ಮತ್ತು ಮುಸ್ಲಿಂ ಎರಡೂ ಸಮುದಾಯದವರು ಅಂಗಡಿ ಹಾಕುವ ಕುರಿತು ಮನವಿ ಸಲ್ಲಿಸಿದರೂ ಕೂಡ ಅದಕ್ಕೆಲ್ಲ ದೇವಸ್ಥಾನ ಕಮಿಟಿ ಯಾರ ಮನವಿಯನ್ನ ಕೂಡ ಸ್ವೀಕರಿಸದೆ ಎರಡೂ ಸಮುದಾಯದ ಜನರನ್ನ ಆವರಣದಿಂದ ಹೊರಗೆ ಅಂಗಡಿ ಹಾಕೋಕೆ ಮಾತ್ರ ಅವಕಾಶ ನೀಡಿದೆ. ಧರ್ಮ ವ್ಯಾಪಾರ ಗಲಾಟೆ ಮತ್ತಷ್ಟು ತೀವ್ರಕ್ಕೆ ಹೋಗುವ ಮುನ್ನವೇ ಈ ರೀತಿಯ ನಿರ್ಧಾರ ನಿಜಕ್ಕೂ ಎರಡು ಸಮುದಾಯಗಳ ನಡುವಿನ ಸಮರಕ್ಕೆ ಅಂತ್ಯ ಹಾಡಿದ ಹಾಗಾಗಿದೆ. ಅಂಗಡಿ ಇಡಬೇಕೋ ಬೇಡವೋ ಅನ್ನೋದರ ಬಗ್ಗೆಯೇ ರಾಜ್ಯವ್ಯಾಪಿ ಚರ್ಚೆಗೆ ಗ್ರಾಸವಾಗಿದ್ದ ಈ ದೇವಸ್ಥಾನ ಇದೀಗ ಅವರ ಒಂದು ನಿರ್ಧಾರದಿಂದ ಕೋಮು ಸೌಹಾರ್ದ ಕದಡದಂತೆ ನೋಡಿಕೊಂಡಿದೆ. ಶ್ರೀಧರ್ ಮುಂಡರಗಿ, ನ್ಯೂಸ್ ಫಸ್ಟ್, ಧಾರವಾಡ. ನ್ಯೂಸ್ ಫಸ್ಟ್.